नमस्कार ननेल्ल प्रीतिय आत्मीयरिगे श्री राघवेंद्र सानिध्य यूट्यूब चानल गे निम्मेल्लरिगू कूड सस्वागत हेळुत्ता नन्न अंतरंग दैव श्री राघवेंद्र गुरुगळ संपूर्ण आशीर्वाद अनुग्रह सदा एल्लर मेलू इरलि अंत हेळि गुरुगळल्लि प्रार्थने माडुत्ता स्नेहितरे इंदु कार्तिक मासद मोदल सोमवार विशेषवागि शिवनन्नु आराधिसुवुदक्के विशेषवाद दिन अंत हेळबहुदु सुब्रह्मण्य स्वामियन्नु हागू विष्णुवन्नु कूड स्मरिसु दिन अंत कूड़ा ना हेलबू स्ने बनी इवतु नानु शिवालय के हम बंदे नम मन पदली नम मने हत्र इंत शिवालय के हम तुम विशेषवा अलंकार तुम विशेषवान पूजे कूड़ा इवतु इत शिवन दर्शन मू बंदे आलरेडी शिवालय चानल मूलक तोर्सिदीनि नन्नेश्वर अंत सेम श्री धर्मस्थल मंजुनाथ स्वामी नोड़े खुशी को आ शिवालय के हादसा अली क्लिपिंग्स ना वीडियो जो ऐडी पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ಸ್ನೇಹಿತರೆ ನಿನ್ನೆ ನಿಮ್ಗೆ ಒಂದು ವಿಷಯ ಶೇರ್ ಮಾಡಿದೆ ಹಾಲಿನ ಭಕ್ತಿಯಲ್ಲಿ ದೀಪಾರಾಧನೆ ಅಂತ ಹೇಳಿ ಅದು ಸ್ವಲ್ಪ ಮಟ್ಟಿಗೆ ಮಿಸ್ಗೈಡ್ ಆಗಿರೋದ್ರಿಂದ ನಾನು ಇವತ್ತು ವಿಶೇಷವಾಗಿ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ಅಂದರೆ ಈಗ ಉಪ್ಪಿನ ದೀಪ ಹಚ್ಚುತ್ತಿದ್ವಿ ನೋಡಿ ಕೆಳಗಡೆ ಒಂದು ದೀಪದಲ್ಲಿ ಉಪ್ಪು ಮೇಲ್ಗಡೆ ಇನ್ನೊಂದು ದೀಪನ ಇಟ್ಟು ಎಣ್ಣೆನ ಹಾಕಿ ಬತ್ತಿನ ಹಾಕಿ ದೀಪಾರಾಧನೆ ಹೇಗೆ ಮಾಡ್ತಾ ಇದ್ವು ಅದೇ ರೀತಿ ಎರಡು ದೀಪ ತಗೊಂಡು ಕೆಳಗಡೆ ದೀಪಕ್ಕೆ ನಾವು ಹಸಿ ಹಾಲನ್ನು ಹಾಕಿ ಅದರ ಮೇಲೆ ಒಂದು ಪುಟ್ಟದಾದ ಪ್ಲೇಟಿನ ಇಟ್ಟು ಮತ್ತೊಂದು ದೀಪನ ಇಟ್ಬಿಟ್ಟು ನಾವು ಬತ್ತಿನ ಹಾಕಿ ಎಳ್ಳೆಣ್ಣೆ ಮೂಲಕ ದೀಪಾರಾಧನೆ ಮಾಡುವಂಥದ್ದು ಶಿವನ ಒಂದು ಫೋಟೋ ಮುಂದೆ ಲಿಂಗದ ಮುಂದೆ ಇಟ್ಟು ರಂಗೋಲಿನ ಹಾಕಿ ದೀಪನ ಹಚ್ಚುವಂಥದ್ದು ಸ್ನೇಹಿತರೆ ಅಂದರೆ ಹಾಲಿನಲ್ಲಿ ಹಚ್ಚಿದಾಗ ಬತ್ತಿ ಖಂಡಿತ ಉರಿಯೋದಿಲ್ಲ ಅನ್ನೋದು ಗೊತ್ತಾಯಿತು ಆದ್ದರಿಂದ ಇದು ಕೂಡ ನಮ್ಮ ಗುರುಗಳ ಹತ್ರ ಕೇಳಿದಾಗ ವಿಶೇಷತೆ ಇದೆ ಖಂಡಿತ ಇವತ್ತು ಸಂಜೆ ಹಾಗೂ ಶುಕ್ರವಾರನೂ ಕೂಡ ದೀಪಾರಾಧನೆ ಮಾಡುವಂಥದ್ದನ್ನು ಮಾಡಿ ಬನ್ನಿ ವಿಡಿಯೋ ಮೂಲಕ ನಾನು ಕೂಡ ಶೇರ್ ಮಾಡ್ತೀನಿ ಹಾಗೂ ಶಿವಾಲಯ ದರ್ಶನ ಮಾಡಿಕೊಂಡು ಬಂದು ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿಯ ಧನ್ಯವಾದಗಳನ್ನ ಹೇಳುವಂಥದ್ದು ಸ್ನೇಹಿತರೆ ನೀವೆಲ್ಲ ವೀಕ್ಷಣೆ ಮಾಡ್ತಾ ಇರುವಂಥದ್ದು ನನ್ನೇಶ್ವರ ಶಿವಾಲಯ ಅಂತ ಹೇಳಿ ಸೇಮ್ ಶ್ರೀ ಮಂಜುನಾಥ ಸ್ವಾಮಿ ನೋಡಿದಷ್ಟೇ ಖುಷಿ ಕೊಡುತ್ತೆ ಈ ದೇವಸ್ಥಾನದಲ್ಲಿ ಶಿವನ ಲಿಂಗ ತುಂಬ ಅದ್ಭುತವಾಗಿ ಅಲಂಕಾರನೂ ಕೂಡ ಮಾಡಿದ್ದಾರೆ ಮೊದಲ ಕಾರ್ತಿಕ ಸೋಮವಾರನೇ ವಿಶೇಷವಾದ ಅಲಂಕಾರ ಪೂಜೆನೂ ಕೂಡ ಇತ್ತು ಪ್ರಸಾದ ಸೇವೆನೂ ಕೂಡ ಇತ್ತು ಇವತ್ತು ನಾನು ಇವತ್ತು ನಮ್ಮ ಮನೆಯವರು ನಾನು ಹೋಗಿ ದರ್ಶನ ಮಾಡಿಕೊಂಡು ಪೂಜೆಯನ್ನು ಕೂಡ ಮಾಡಿಸಿ ನಾನು ಬಂದ್ವಿ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ ಈ ಕ್ಷೇತ್ರದ ಬಗ್ಗೆ ಅಂದರೆ ದೇವಸ್ಥಾನದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ತುಂಬ ಪುರಾಣದ ಒಂದು ಶಿವಾಲಯ ಅಂತ ಹೇಳಬಹುದು ಜೀರ್ಣೋದ್ಧಾರ ಮಾಡಿ ಈಗ ತುಂಬ ಒಂದು ಹೊರಗಡೆಯಿಂದ ಆವರಣ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂದೀಶ್ವರ ನೋಡ್ತಾ ಇದ್ದೀರಾ ಹಾಗೆ ಒಳಗೇನು ಕೂಡ ಏನು ನಾನು ಒಳಗಡೆ ಪ್ರವೇಶ ಮಾಡೋದನ್ನ ಶಿವಾಲಯ ಅಲ್ಲೂ ಕೂಡ ವಿಶೇಷವಾದ ಅಲಂಕಾರ ನೋಡ್ತಾ ಇದ್ದೀರಾ ಸ್ವಾಮಿ ನನ್ನೇಶ್ವರ
ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಶಿವ ದೀಪಾರಾಧನೆಗೆ ಹಾಕಿರುವಂಥ ರಂಗೋಲಿ ಹಾಗೂ ಪೀಠ ರೆಡಿ ಮಾಡಿಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ ಈಶ್ವರನ ಫೋಟೋ ಇರಲಿಲ್ಲ, ನಾನು ದಕ್ಷಿಣೇಶ್ವರನ ಫೋಟೋನ ಇಟ್ಟಿದ್ದೀನಿ. ಅವರು ಕೂಡ ಶಿವ ಅಲ್ವಾ? ನೀವು ರಂಗೋಲಿನ ಗಮನಿಸ್ತಾ ಇದ್ದೀರಾ, ನಾನು ಮಧ್ಯ ಓಂ ಅಂತ ಬರೆದು ಓಂ ನಮ ಶಿವಾಯ ಅಂತ ಹೇಳಿ ವೃತ್ತ ಚಕ್ರದಲ್ಲಿ ನಾನು ಬರೆದಿರುವಂಥದ್ದು. ಬಿಲ್ವ ಪತ್ರೆ ಸಾವಂತಿಕೆ ಹೂವು ರೋಜದಿಂದ ನಾನು ಅಲಂಕಾರ ಮಾಡಿದ್ದೀನಿ. ಮಧ್ಯ ದೀಪ ಇಟ್ಟು ನಾನು ಕೆಳಗಡೆ ದೀಪದಲ್ಲಿ ಹಸಿ ಹಾಲು, ಮೇಲ್ಗಡೆ ದೀಪದಲ್ಲಿ ಎಳ್ಳೆಣ್ಣೆನ ಉಪಯೋಗಿಸಿ 5 ಜೋಡಿ ಬತ್ತಿನ ಹಾಕಿ ದೀಪಾರಾಧನೆ ಮಾಡುತ್ತಿರುವಂಥದ್ದು ವಿಶೇಷವಾದ ಒಂದು ದೀಪಾರಾಧನೆ ಅಂತ ಹೇಳಬಹುದು. ಇದನ್ನು ನೀವು ಸಂಜೆ ಸಮಯದಲ್ಲಿ ಮಾಡುವಂಥದ್ದನ್ನು ಮಾಡಿ, ಮನೆಯಲ್ಲಿ ದೇವರ ಮನೆಯಲ್ಲಿ ಮಾಡುವಂಥದ್ದನ್ನು ಮಾಡಿ ಪುಟ್ಟದಾದ ರಂಗೋಲಿನ ಹಾಕಿ ನೀವು ಓಂ ನಮ ಶಿವಾಯ ಅನ್ನುವಂಥದ್ದನ್ನು ರಂಗೋಲಿಯಲ್ಲಿ ಬರೆದು ನಾವು ಪೀಠನ ರೆಡಿ ಮಾಡಿಕೊಂಡು ದೀಪಾರಾಧನೆಯ ಜೊತೆಗೆ ನೈವೇದ್ಯ ಫಲಹಾರನ ಇಟ್ಟು ನೈವೇದ್ಯನ ನಾವು ಪೂಜಿಸುವಂಥದ್ದು. ಶಿವಗಾಯತ್ರಿ ಮಂತ್ರನ ತಪ್ಪದೇ ಪಾರಾಯಣ ಮಾಡುವಂಥದ್ದು. ಓಂ ತತ್ಪುರುಷಾಯ ವಿದ್ಮಹೇ ಮಹದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅನ್ನುವಂಥ ಮಂತ್ರನ 21 ಬಾರಿ 108 ಬಾರಿ ಹೇಳಿಕೊಂಡು ಶಿವನನ್ನು ಸ್ಮರಿಸುತ್ತಾ, ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ದೇವತೆಗಳ ಅತ್ಯಂತ ಮಹತ್ವಪೂರ್ಣ ಆದರ್ಶ ಪುರುಷ ಎಂದು ಮಹಾದೇವನನ್ನು ಪ್ರಾರ್ಥಿಸುತ್ತೇನೆ. ಜ್ಞಾನದಿಂದ ನನ್ನನ್ನು ಆಶೀರ್ವದಿಸು, ಜ್ಞಾನದಿಂದ ನನ್ನನ್ನು ಬೆಳಗುವಂತೆ